ಮಂಗಳೂರಿನ ಮಾಲೆಮಾರ್ನ ದೃಶ್ಯಾಲಯ ಸಂಚಯನ ಸಮಿತಿ ವತಿಯಿಂದ ತಮ್ಮ ಲಕ್ಷ್ಮಣ ಅವರ ತುಳು ಬೆಳ್ಳಿತೆರೆಯ ಸುವರ್ಣಯಾನ ಮತ್ತು ತುಳು ಚಿತ್ರರಂಗದ 50 ವರ್ಷಗಳ ಇತಿಹಾಸ ಗ್ರಂಥಕೃತಿ ಬಿಡುಗಡೆ ಸಮಾರಂಭ ಮತ್ತು ತುಳು ಚಿತ್ರಮಾಲಾ ಪ್ರದರ್ಶನ ತುಳು ಚಿತ್ರರಂಗದ ಉನ್ನತಿಗೆ ಶ್ರಮಿಸಿದ ಹಿರಿಯ ಸಾಧಕರಿಗೆ ಗೌರವ ಪ್ರದಾನ ಸಮಾರಂಭವು ಫೆಬ್ರವರಿ 27 ರಂದು ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ತುಳು ಚಿತ್ರರಂಗದ ನಟ ವಿನೀತ್ ಕುಮಾರ್ ಅವರು ತುಳು ಬೆಳ್ಳಿ ತೆರೆಯ ಸುವರ್ಣಯಾನ ಕೃತಿ ಬಿಡುಗಡೆ ಮತ್ತು ತುಳು ಸಾಕ್ಷ್ಯಚಿತ್ರ ಪ್ರದರ್ಶನದ ಸಮಾರಂಭವು ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದ್ದು ಇದು ಕಾರ್ಯಕ್ರಮದ ವಿಶೇಷತೆಯಾಗಿದೆ ಎಂದು ಹೇಳಿದರು ತುಳು ಚಿತ್ರರಂಗ ಒಟ್ಟಿಗೆ ಸೇರಿದ ನಮ್ಮ ತಮ್ಮ ಲಕ್ಷ್ಮಣರ ತುಳು ಬೆಳ್ಳಿ ತೆರೆಯ ಸುವರ್ಣಯಾನ ಪಂಪಣಂಜಿ ಕೃತಿ ಬಿಡುಗಡೆ ಸಮಾರಂಭ ಅಂಚನೆ ಮಾತ್ರಲ್ಲ ಒಟ್ಟಿಗೆ ಬಾರದು ಅಂಚನೆ ತುಳು ಸಾಕ್ಷ್ಯಚಿತ್ರ ಮಾಲೆ ಪಂಪಣಂಜಿ ವಿಶೇಷವಾಗಿ ಅಂಚಿನ ಒಂಜಿ ವಿಡಿಯೋ ಡಾಕ್ಯುಮೆಂಟ್ರಿ ಒಂಜಿ ಪ್ರೆಸೆಂಟ್ ಮಾಲ್ಪರ ಉಲ್ಲೇ 50 ವರ್ಷದ ಒಂಜಿ ಜರ್ನಿ ತುಳು ಸಿನಿಮಾದ ಇದು ಈ ಕಾರ್ಯಕ್ರಮದ ಭಾರಿ ವಿಶೇಷ ಅಂಚಾದ ಈ ಒಂಜಿ ವಿಷಯದ ಈ ಒಂದು ಅಂಚನೆ ಕೃತಿ ಬಿಡುಗಡೆ ಮಾಡುತ್ತದೆ ತಮ್ಮ ಲಕ್ಷ್ಮಣರನ್ನ ಒಂಜಿ ತುಳು ಕಲಾವಿದರಾವಡು ಪ್ರೊಡ್ಯೂಸರಾವಡು ನಿರ್ದೇಶಕರಾವಡು ಅದು ಬೇಲೆ ಮಂತಿ ನಂಚಿನ ಪ್ರತಿಯೊಂದು ತಂತ್ರಜ್ಞರವರು ಅಕ್ಕ ಪೂರ ಒಟ್ಟಿಗೆ ಸೇರ್ಪಾವು ನಂಚಿನ ಒಂದು ಕೆಲಸ ಮಾತೆಲ್ಲ ಒಟ್ಟಿಗೆ ಸೇರಿದು ಮಲ್ತೊಂದಿಲ್ಲ ಅಂಚೆ ಅದು ಆ ಸಲುವಾದ ನಿಖಿಲ್ನ ಪೂರ ಸಹಕಾರ ಇಂಕ್ಲೇ ಬೋರ್ಡ್ ಪಂಕ್ ಏನೋದಿಲ್ಲ ನಂತರ ಹಿರಿಯ ಕಲಾ ನಿರ್ದೇಶಕರಾದ ತಮ್ಮ ಲಕ್ಷ್ಮಣ ಅವರು ಮಾತನಾಡಿ ಸುಮಾರು 50 ವರ್ಷದ ಚಿತ್ರರಂಗದ ಪಯಣದಲ್ಲಿ ನಾವಿದ್ದೇವೆ ಹಾಗೂ ತುಳು ಬೆಳ್ಳಿತೆರೆಯ ಸುವರ್ಣಯಾನದ ಕೃತಿಯನ್ನ ಬಿಡುಗಡೆ ಮಾಡುತ್ತಿದ್ದೇವೆ ಇದರಲ್ಲಿ ತುಳು ಚಿತ್ರರಂಗದ ಬಗ್ಗೆ ಎಲ್ಲಾ ಮಾಹಿತಿಗಳು ಇದೆ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರು ನೆರವೇರಿಸಲಿದ್ದಾರೆ ಕೃತಿ ಬಿಡುಗಡೆಯನ್ನ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ವಿವೇಕ್ ರೈ ಮಾಡಲಿರುವರು ಹಾಗೂ ಹಿರಿಯರಿಗೆ ಗೌರವ ಪ್ರದಾನವನ್ನ ಕರ್ನಾಟಕ ಬ್ಯಾಂಕಿನ ಆಡಳಿತ ನಿರ್ದೇಶಕರಾದ ಮಹಾಬಲೇಶ್ವರ ಎಂಎಸ್ ಮೇಯರ್ ಜಯಾನಂದ ಅಂಚನ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಭಾಮ ಹರೀಶ್ ರೈ ಮಾಡಲಿದ್ದಾರೆ ಎಂದು ಹೇಳಿದರು ಕಾರ್ಯಗತ ಹೇಗೆ ಅದರ ಹಿನ್ನೆಲೆ ಹೇಗೆ ಅದರ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ಇತಿಹಾಸ ಬರೆಯುವ ಅಂತ ನನ್ನ ಆಲೋಚನೆ ಹೋಯಿತು ಹಾಗೆ ನಾನು ತುಳು ಚಿತ್ರರಂಗದ ಮೂಲ ಹೇಗೆ ಬಂತು ಅಂದರೆ ಅದು ಎಲ್ಲಿಗೂ ಇನ್ನು ಮುಂದಿನ ಜನಾಂಗಕ್ಕೆ ಅದು ತಿಳಿಯದೇ ಇರುವುದಕ್ಕೆ ಅದಕ್ಕೆ ಬೇಕಾಗುವ ಎಲ್ಲ ಅಂಶಗಳನ್ನು ಹುಡುಕಿಕೊಂಡು ಒಂದು 50 ವರ್ಷಗಳವರೆಗೆ ಅಂದರೆ 1971 2021 ಫೆಬ್ರವರಿವರೆಗೆ 50 ವರ್ಷ ತನಕ ಅದರ ಸ್ವರೂಪವನ್ನು ಇಟ್ಕೊಂಡು ತುಳು ಬೆಳ್ಳಿತೆರೆಯ ಸುವರ್ಣಯಾನ ಅಂದರೆ ತುಳು ಸಿನಿಮಾ ರಂಗದ ಹಾದಿ ಹೇಗೆ ಯಾವ ಗುರುತು ಯಾವ ಮೈಲುಗಲ್ಲನ್ನು ಹಾಕಿತ್ತು ಎಂಬೆಲ್ಲ ವಿಷಯಗಳನ್ನು ಇಟ್ಕೊಂಡು ಕಲಾವಿದರ ಅವರು ಹೇಗೆ ಈ ರಂಗಕ್ಕೆ ಬಂದರು ಅವರ ಹಿನ್ನೆಲೆ ಏನು ಅವರ ಪ್ರಗತಿಶೀಲತೆ ಏನು ಅವರ ಪ್ರತಿಭೆ ಏನು ಇದನ್ನೆಲ್ಲ ಒಂದು ಸಿನಿಮಾ ಹೇಗೆ ಕಾರ್ಯಗತಗೊಳ್ಳುತ್ತದೆ ಪ್ರೊಡಕ್ಷನ್ ಆಮೇಲೆ ಶೂಟಿಂಗ್ ಆಮೇಲೆ ತಾಂತ್ರಿಕತೆ ಸಾಂಗ್ ರೆಕಾರ್ಡಿಂಗ್ ಹೀಗೆ ಹಂತ ಹಂತದ ವಿಷಯದೊಂದಿಗೆ ಬೇರೆ ಬೇರೆ ಅಧ್ಯಾಯಗಳನ್ನು ಮಾಡಿ ಅಲ್ಲದೆ ಈ 50 ವರ್ಷದಲ್ಲಿ ಎಷ್ಟು ಸಿನಿಮಾಗಳು ತೆರೆಯಲ್ಲಿ ಕಂಡೆವು ಅದರ ವಿವರ ಆಮೇಲೆ ಈ 50 ವರ್ಷಗಳಲ್ಲಿ ಯಾವುದೆಲ್ಲ ಚಿತ್ರಗಳು ನಿರ್ಮಾಣ ಆಗುತ್ತೆ ಯಾವುದೆಲ್ಲ ನಿರ್ಮಾಣ ಹಂತದಲ್ಲಿದೆ ಇನ್ನು ಮುಂದೆ ಯಾವ ಚಿತ್ರಗಳೆಲ್ಲ ಬರ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಂಡು ಈ ಪುಸ್ತಕವನ್ನು ಬರೆದಿದ್ದೇನೆ ಇದಕ್ಕೆ ತುಂಬ ಸಮಯ ಹೋಯಿತು ಕೊರೋನಾ ಅಲ್ಲದಿದ್ದರೆ 2021-22 ಒಳಗೆ ಈ ಕೃತಿ ಬಿಡುಗಡೆ ಆಗ್ತಿತ್ತು ಈಗ ಒಳ್ಳೆಯ ಸಂದರ್ಭದಲ್ಲಿ ಇದನ್ನೀಗ ಬಿಡುಗಡೆ ಮಾಡುವ ಸಮಾರಂಭವನ್ನು ಆಯೋಜಿಸಿದ್ದೇವೆ ಅಧ್ಯಕ್ಷತೆಯನ್ನು ಕುಲಪತಿ ಎಡಪಡತ್ತಾಯರವರು ವಹಿಸಿದ್ದಾರೆ ಕೃತಿ ಬಿಡುಗಡೆಯನ್ನು ವಿವೇಕ್ ರೈ ಅವರು ಮಾಡ್ತಾರೆ ಈ ಸಮಾರಂಭವನ್ನು ಮೋಹನ್ ಆಳ್ವರು ಉದ್ಘಾಟನೆ ಮಾಡ್ತಾರೆ ಹಾಗೆ ಶುಭಾಂಶನೇ ನಮ್ಮ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಮಹಾಬಲೇಶ್ವರ ಎಂಎಸ್ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಚಿತ್ರರಂಗದ ನಿರ್ಮಾಪಕ ನಿರ್ದೇಶಕರಾದ ಲಯನ್ ಕಿಶೋರ್ ಡಿ ಶೆಟ್ಟಿ ಸಂಗೀತ ನಿರ್ದೇಶಕರಾದ ಚರಣ್ ಕುಮಾರ್ ನಿರ್ಮಾಪಕರಾದ ದೇವದಾಸ್ ಪಾಂಡೇಶ್ವರ್ ಉಪಸ್ಥಿತರಿದ್ದರು